ಒಂದು ದುರ್ದೈವ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಬಂದಿದೆ ಬಂಧುಗಳೇ ಇವತ್ತು ನಾವು ಅದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಪಂಜಿನ ಮೆರವಣಿಗೆ ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಗೋಪಾಲ ಪೂಜಾರಿ ಅವರ ಕರೆಗೆ ಹೋಗುತ್ತು ನಮ್ಮ ದೇವಸ್ಥಾನವನ್ನು ಉಳಿಸಿಕೊಳ್ಳಬೇಕಾಗಿದೆ ದೇವಸ್ಥಾನ ಉಳಿದ ಬಿಜೆಪಿ ಸರ್ಕಾರಕ್ಕೆ ಅದಕ್ಕೆ 60 ವರ್ಷದಲ್ಲಿ 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಲು ಅಂತ ಹೇಳಿದ್ರೆ ಅದಕ್ಕೆ ಬಹುದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಯಾಕಂತ ಹೇಳಿದ್ರೆ ಅವರೇ ಹೇಳ್ತಾರೆ ನಾನು ಚಾ ಮಾಡ್ತಿದ್ದೆ ಚಾ ಮಾಡ್ತಿದ್ದೆ ಅಂತ ಒಬ್ಬ ಚಹಾ ಮಾರುವನು ಸಹ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬಹುದು ಅಂತ ಹೇಳಿದ್ರೆ ಈ ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿದು ಕಟ್ಟಕಡೆಯ ಪ್ರಜೆಗೂ ಬದುಕುವ ಹಕ್ಕನ್ನ ಮತ್ತು ಯಾವುದೇ ಒಂದು ರೀತಿಯ ಅಧಿಕಾರ ಪಡೆಯುವ ಹಕ್ಕನ್ನ ಕಾಂಗ್ರೆಸ್ ಕೊಟ್ಟಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮೈಸೂರಿನ ಪ್ರಸಿದ್ಧ ದೇವರ ಆಂಜನೇಯ ದೇವಸ್ಥಾನ ಒಡೆದು ಆಂಜನೇಯ ಮೂರ್ತಿಯನ್ನು ಕಸ ಬುಟ್ಟಿಗೆ ಎತ್ತಕ್ಕಂಥ ಬಿಜೆಪಿಯವರ ಯಾವ ದೂರದೃಷ್ಟಿಯಿಂದ ದೇವಸ್ಥಾನ ಕೆಡೆಗೆ ಹಿಂದುತ್ವದ ಲಾಭವನ್ನು ಪಡೆಯಬೇಕೆಂದು ದೃಷ್ಟಿಕೋನದಲ್ಲಿ ದೇವಸ್ಥಾನ ಕರೆತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕಿದ್ರೆ ಇಡೀ ರಾಜ್ಯದ ಜನ ಕಣ್ಣು ಮುಚ್ಚಿ ಕೂತ್ಕೊಳ್ಳಿಲ್ಲ ಯಾವ ಕಪಟ ಹಿಂದುತ್ವಕ್ಕೆ ತಕ್ಕ ಪಾಠವನ್ನ ಕಲಿಸತಕ್ಕಂಥ ಕೆಲಸವನ್ನ ರಾಜ್ಯದ ಜನತೆ ತೋರ್ತಾರೆ ಅನ್ನೋ ಒಂದು ಸಂದೇಶ ಕೊಡಲಿಕ್ಕೋಸ್ಕರ ಇವತ್ತು ಈ ಪಂಜಿನ ಮೆರವಣಿಗೆಯನ್ನು ಹಾಕಿಕೊಂಡಿದ್ದಾರೆ 2000 ಕೋಟಿ ಅಭಿವೃದ್ಧಿ ಕೆಲಸ ಮಾಡಿದ್ರು ಜನರಿಗೆ ಮನೆ ಮನೆಗೆ ಹೋಗಿ ತಪ್ಪು ದಾರಿಯನ್ನು ಮಾಡತಕ್ಕಂಥ ಕೆಲಸವನ್ನು ತಾವು ಮಾಡಿದ್ರಿ ಇವತ್ತು ಜನರಿಗೆ ತಮ್ಮ ಸುಳ್ಳು ಪ್ರಚಾರಕ್ಕೆ ಜನ ಎಚ್ಚೆತ್ತುಕೊಂಡಿದ್ದಾರೆ ತಾವು ಹೇಳುವುದನ್ನು ಮಾಡುವುದಂತ ಕೆಲಸವನ್ನ ಜನ ಅರ್ಥಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ದೇವಸ್ಥಾನ ಕಟ್ಟತಕ್ಕಂಥ ಕೆಲಸವನ್ನ ತಾವು ನೋಡಿ ಇಡೀ ಜಿಲ್ಲೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತಾವು ತುಲನೆ ಮಾಡಿ ಬೇಡ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಗಲ್ಲಿ ಎತ್ತಿರತಕ್ಕಂಥ ಗಲ್ಲಿಯನ್ನ ನಿರ್ಮಿಸತಕ್ಕಂಥ ರಾಜು ಪೂಜಾರ ನೇತೃತ್ವದಲ್ಲಿ ಇವತ್ತು ಆ ಗಲ್ಲಿ ಸ್ವಚ್ಛಾಗಿ ಉದ್ಘಾಟನೆಗೆ ತಯಾರಾಗಿ ನಿಂತಿದೆ ಅಂದ್ರೆ ಅದರಲ್ಲಿ ಕಾಂಗ್ರೆಸ್ನ ಕೊಡುಗೆ ಬಹಳ ದೊಡ್ಡದಿದೆ ಅನ್ನೋದನ್ನ ಒತ್ತಿ ಹೇಳಿಕ್ಕೆ ಇಚ್ಛೆಪಡ್ತೇನೆ ಇವತ್ತು ಅನೇಕ ದೇವಸ್ಥಾನಗಳು ಆಗ್ತದೆ ಈ ದೇವಸ್ಥಾನ ರಕ್ಷಣೆ ಮಾಡಬೇಕನ್ನುವ ದೃಷ್ಟಿಕೋನದಲ್ಲಿ ಇವತ್ತು ಈ ಪಂಜಿನ ಮೆರವಣಿಗೆಯನ್ನು ಸಾಂಕೇತಿಕವಾಗಿ ನಾವು ಇವತ್ತು ಮಾಡಿದ್ದೇವೆ
ನಾವು ಹಿಂದುತ್ವ ಹೆಸರಲ್ಲಿ ಏನು ಕಪಟ ನಾಟಕವನ್ನು ಆಡ್ತಿದ್ರಿ ಅದನ್ನ ಬಂದ್ ಮಾಡಿ ನಾವು ನಿಜವಾದ ಹಿಂದುತ್ವ ಬಗ್ಗೆ ಕಾಡಿದ್ರೆ ಹಿಂದೂ ದೇವತವನ್ನ ನಿರ್ಚನೆ ಮಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕಿತ್ತು ಆ ಕೆಲಸವನ್ನ ತಾವು ಮಾಡಲಿಲ್ಲ ತಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ ತಮ್ಮದೇ ಜಿಲ್ಲಾಧಿಕಾರಿಗಳಿದ್ದಾರೆ ತಮ್ಮದೇ ಉಸ್ತುವಾರಿ ಸರ್ಕಾರ ಇದೆ ಮೈಸೂರಲ್ಲಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ ರಾತ್ರೋ ರಾತ್ರಿ ಹೋಗಿ ತಾವು ದೇವಸ್ಥಾನಕ್ಕೆ ಇರತಕ್ಕಂಥ ಕೆಲಸವನ್ನ ಯಾಕೆ ಮಾಡಿದಂತ ಈ ರಾಜ್ಯದ ಜನರಿಗೆ ದೇವತೆ ಜನರಿಗೆ ತಾವು ಹೇಳಬೇಕಾಗುತ್ತೆ ದೇವಸ್ಥಾನ ಕಟ್ಟುವ ಕೆಲಸ ಮಾಡಿ ನಮ್ಮ ಕರಾವಳಿ ಭಾಗದ ಮೀನುಗಾರರು ಅನೇಕ ಮಂದಿರಗಳನ್ನು ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ದೇವಸ್ಥಾನ ಕೇಳುವಂತ ಕೆಲಸ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಕರಾವಳಿ ಭಾಗದ ಎಂದು ಮಾಡುವುದಿಲ್ಲ ದೇವಸ್ಥಾನಗಳ ಕಟ್ಟುವುದರೊಂದಿಗೆ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಈ ಭಾಗದ ಜನ ಮಾಡಿದ್ದಾರೆ ಅನ್ನೋ ಮಾತನ್ನ ನಾವು ತಿಳ್ಕೊಳ್ಬೇಕಾಗಿ ಸುಮಾರು ಒಂದು ವರ್ಷದಿಂದ ರೈತರು ಮತ್ತು ಪ್ರತಿಭಟನೆ ಮಾಡ್ತಾ ಇದ್ರು ಒಂದು ವರ್ಷದಿಂದ ರೈತರು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಉಳಿದ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಉಳಿದ ಇವತ್ತು ದೆಹಲಿಯಿಂದ ಹಿಡಿದು ಹರಿಯಾಣದಿಂದ ಹಿಡಿದು ಪಂಜಾಬ್ನಿಂದ ಹಿಡಿದು ಇಡೀ ರಾಷ್ಟ್ರಾದ್ಯಂತ ಇವತ್ತು ರೈತರು ಕರ್ನಾಟಕದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿನ್ನೆ ಇವತ್ತಿನ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ ಯುಪಿಎ ಲಕ್ನೋದಲ್ಲಿ ಯಾವ ಕೇಂದ್ರ ಸರ್ಕಾರದ ರಾಜ್ಯ ಮಂತ್ರಿಗಳ ಬೆಂಬಲದಲ್ಲಿ ಬೆಂಬಲದಲ್ಲಿ ಹೋಗ್ತಕ್ಕಂಥ ವ್ಯಾನ್ ಹೋಗಿ ಇವತ್ತು ನಾಲ್ಕು ಜನ ರೈತರನ್ನ ಮರಣ ಹೋಮ ಮಾಡತಕ್ಕಂಥ ಕೆಲಸವನ್ನ ಮಾಡಿದೆ ಇದು ಬಿಜೆಪಿ ಅವರ ಕೊಡುಗೆ ಯಾವ ಹಿಟ್ಲರ್ ಪ್ರವರ್ತನೆ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ ರೈತರ ಮೇಲೆ ಗಜ ಪ್ರಹಾರ ಮಾಡ್ತಕ್ಕಂಥ ಕೆಲಸ ನಾವು ಇವತ್ತು ಕಾಂಗ್ರೆಸ್ ಅವರು ಖಂಡಿಸ್ತಾ ಇದ್ದಾರೆ ಸ್ವಾಮಿ ಒಂದು ದುರ್ದೈವ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಬಂದಿದೆ ಬಂಧುಗಳೇ ಇವತ್ತು ನಾವು ಅದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಸಂಜಿನ ಮೆರವಣಿಗೆ ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಗೋಪಾಲ ಪೂಜಾರಿ ಅವರ ಕರೆಗೆ ಹೋಗುತ್ತು ನಮ್ಮ ದೇವಸ್ಥಾನವನ್ನು ಉಳಿಸಿಕೊಳ್ಳಬೇಕಾಗಿದೆ ದೇವಸ್ಥಾನ ಉಳಿದ ಬಿಜೆಪಿ ಸರ್ಕಾರಕ್ಕೆ ಮಾದರಿ ತಲಕನ್ನಾಗಿ ಮಾಡಿರ್ತಕ್ಕಂಥ ಗೋಪಾಲ